ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಂಗೀತ ಕ್ರಿಯೇಟಿವ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮ್ಮ ಎಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ಹಿಟ್ಟಿನಿಂದ ಒಂದೊಳ್ಳೆ ಫೇಸ್ ಪ್ಯಾಕನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಬಳಸೋದ್ರಿಂದ ನಮ್ಮ ಚರ್ಮ ಲೈಟನ್ ಆಗುತ್ತೆ, ಬ್ರೈಟನ್ ಆಗುತ್ತೆ, ಫ್ರೆಶ್ ಗ್ಲೋಯಿಂಗ್ ಮತ್ತು ಫ್ಲಾಲೆಸ್ ಸ್ಕಿನ್ ನಮ್ಮದಾಗತ್ತೆ. ತುಂಬ ಒಳ್ಳೆ ಫೇಸ್ ಪ್ಯಾಕ್ ಇದು, ಖಂಡಿತ ಟ್ರೈ ಮಾಡಿ ನೋಡಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ಫೇಸ್ ಪ್ಯಾಕನ್ನು ಮಾಡೋದಕ್ಕೆ ನಮಗೆ ಬೇಕಾಗಿರುವಂಥದ್ದು 1 ಚಮಚ ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ನಮ್ಮ ಚರ್ಮಕ್ಕೆ ತುಂಬಾ ಒಳ್ಳೆಯದು. ಇದು ನಮ್ಮ ಚರ್ಮವನ್ನು ಲೈಟನ್ ಮಾಡುತ್ತೆ, ಸಾಫ್ಟ್ ಮತ್ತು ಸಫಲ್ ಆಗುವಂಗೆ ಮಾಡುತ್ತೆ. ಆಮೇಲೆ ನಾವಿದಕ್ಕೆ ಸೇರಿಸ್ಕೊಳ್ಳೋಣ 1 ಚಮಚ ಓಟ್ಸ್. ಓಟ್ಸಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರುತ್ತೆ. ಇದು ನಮ್ಮ ಚರ್ಮದಲ್ಲಿನ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ರಿಮೂವ್ ಮಾಡುತ್ತೆ. ಈ ಓಟ್ ಮೀಲ್ ಬಂದು ಆಕ್ನೆ ಪ್ರೋನ್ ಸ್ಕಿನ್ ಅವರಿಗೂ ಕೂಡ ತುಂಬಾ ಒಳ್ಳೆಯದು. ಯಾಕಂದರೆ ಇದು ನಮ್ಮ ಚರ್ಮದಲ್ಲಿರುವಂತಹ ಎಕ್ಸೆಸಿವ್ ಆಯಿಲನ್ನು ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ. ಆಮೇಲೆ 1 ಚಮಚ ಜೇನುತುಪ್ಪನ ನಾವು ಸೇರಿಸ್ಕೊಳ್ಳೋಣ. ಆಮೇಲೆ ಕೊನೆಯದಾಗಿ ಹಸಿ ಹಾಲನ್ನು ಸೇರಿಸ್ಕೊಂಡು ಫೇಸ್ ಪ್ಯಾಕನ್ನು ರೆಡಿ ಮಾಡಿಕೊಳ್ಳೋಣ. ರೆಡಿಯಾದಂತಹ ಫೇಸ್ ಪ್ಯಾಕನ್ನು ನೀವು ನಿಮ್ಮ ಮುಖದ ಮೇಲೆ, ಕುತ್ತಿಗೆ ಮೇಲೆಲ್ಲ ಹಚ್ಕೊಳ್ಳಿ. ಹಚ್ಕೊಂಡಿದ್ದು ಆದಮೇಲೆ ಒಂದು 15-20 ನಿಮಿಷ ಅದನ್ನು ಹಾಗೆ ಒಣಗೋದಕ್ಕೆ ಬಿಟ್ಬಿಡಿ. ಒಣಗಿದ ನಂತರ ನಾರ್ಮಲ್ ನೀರಿನಲ್ಲಿ ನೀವು ನಿಮ್ಮ ಮುಖನ ತೊಳ್ಕೊಂಡು ಒರೆಸ್ಕೊಳ್ಳಿ. ಇದೇ ರೀತಿಯಾಗಿ ವಾರದಲ್ಲಿ 1-2 ಬಾರಿ ಕೆಲವು ವಾರಗಳವರೆಗೆ ಮಾಡಿ ನೋಡಿ. ನಿಮ್ಮ ಚರ್ಮದಲ್ಲಿ ಉಂಟಾಗುವಂಥ ಬದಲಾವಣೆಯನ್ನು ನೀವೇ ನೋಟಿಸ್ ಮಾಡ್ತೀರಾ. ಅಕ್ಕಿ ಹಿಟ್ಟನ್ನು ಬಳಸಿರೋದ್ರಿಂದ ಇದು ನಮ್ಮ ಚರ್ಮವನ್ನು ಬ್ರೈಟನ್ ಮಾಡುವುದರ ಜೊತೆಗೆ ಮೊಡವೆಗಳು, ಮೊಡವೆಗಳ ಕಲೆಗಳನ್ನು ಕೂಡ ಕಡಿಮೆ ಮಾಡುತ್ತೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು, ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ನಗ್ತಾಯಿರಿ, ನಗಿಸ್ತಾಯಿರಿ. ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.